ಗುಂಡಿಕ್ಕಿ ಕೊಲ್ಲಬೇಕು ಅನ್ನುವಂಥ ಈಶ್ವರಪ್ಪ ಅವರ ಹೇಳಿಕೆ ಸರಿ ಇಲ್ಲ ಅಂಥೇಳಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದ. ಯಾರೇ ಆಗಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರದು ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಿಜೆಪಿಯವರು ಗಾಂಧಿ ಹಂತಕರು ಅಂತ ಹೇಳೋದು ಸರಿಯಲ್ಲ, ಅದನ್ನೇ ಹೇಳಿ ಜನರನ್ನು ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂಥೇಳಿ ಆಕ್ರೋಶವನ್ನು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಅಂದರೆ ಈ ಬಿಜೆಪಿಯವರ ಕೆಲವೊಂದಿಷ್ಟು ಹೇಳಿಕೆಗಳು, ಇದರ ಜೊತೆಗೆ ಈಶ್ವರಪ್ಪ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಗುಂಡಿಕ್ಕಿ ಕೊಲ್ಲಬೇಕು ಅನ್ನುವಂಥ ಹೇಳಿಕೆ ವಿಚಾರವಾಗಿ ಮಾತನಾಡಿದರು. ಈ ಒಂದು ಹೇಳಿಕೆ ಸರಿಯಲ್ಲ ಅಂಥೇಳಿ. ಸೊ ಯಾರೇ ಆಗಲಿ ಲಕ್ಷ್ಮಣ ರೇಖೆಯನ್ನು ದಾಟಬಾರದು ಅಂಥೇಳಿ, ಅಂದರೆ ಕಾನೂನಿನ ಮೀತಿಯಲ್ಲಿ ಅವರು ಮಾತನಾಡಬೇಕಾಗತ್ತೆ, ಬೇಕಾಬಿಟ್ಟಿಯಾಗಿ ಹೇಳಿಕೆಯನ್ನು ಕೊಡಬಾರ್ದು ಅಂಥೇಳಿ ತಮ್ಮ ನಾಯಕರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಈಶ್ವರಪ್ಪ ಅವರ ಹೇಳಿಕೆಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಅದನ್ನು ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾ ಯಾವಾಗಲೂ ಹಿಂದೂ ಭಾಳ ಸಲ ಹೇಳಿದ್ದೀನಿ, ಯಾರೇ ಆದರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯೇ ದಾಟಬಾರ್ದು ಅಂತ ಹೇಳಿ. ಹೀಗಾಗಿ ಅಷ್ಟೇ ನಾನು ಹೇಳಿದೆ, ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ. ಬಿಜೆಪಿ ಗಾಂಧಿಯವರು ಯಾಕೆ ನಮ್ಗೆ ಉಪದೇಶ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡ್ಬಂದ್ರು. ಮುಗಿದು ಹೋಯ್ದು ಕದ್ದೇ ಅದು, ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ, ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೇನು ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ. ಮತ್ತೆ ಅದನ್ನೇ ಪದೇ ಪದೇ ಹೇಳೋ ಮುಖಾಂತರ ಜನರ ಭಾಳ ದಿವಸ ಮೂರು ಮಾಡಲಿಕ್ಕೆ ಆಗೋದು. ಸರ್, ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೋ ಜೆ ಡಿ ಎಸ್ ಟಿಕೆಟ್ ಕೊಡ್ತಾರೆ? ಅದು ಅವ್ರಿಗೆ ಬಿಟ್ಟಿದ್ದು, ಪಕ್ಷ ನಿರ್ಧಾರ ತಗೊಳ್ತದೆ. ಹಿಂದೆ ಅವರು ಇಂಡಿಪೆಂಡೆಂಟ್ ಆರಿಸಿ ಬಂದರು, ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು. ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ, ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳೋಂಥವ್ರು ವರಿಷ್ಠರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.